ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸಾರತಿ ಹಾಗೂ ಚಿಕ್ಕಬಿದರೆ ಗ್ರಾಮ ಸೇರಿ ಹರಿಹರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಮಳೆ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋಗಿದೆ। ಚಿಕ್ಕಬಿದರೆ ಸಾರತಿ ಗಂಗನರಸಿ ಜೂಡೂರು ಪಾಮೇನಹಳ್ಳಿಗೆ ಸಂಪರ್ಕಿಸುವ ಏಕೈಕ ಸೇತುವೆ ನೀರು ಪಾಲಾಗಿದ್ದು ಚಿಕ್ಕಬಿದರೆ ಹಾಗೂ ಸಾರತಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ। ಸಾರತಿ ಗ್ರಾಮದ ಬಳಿಯ ಕೂಗಳತೆಯಲ್ಲಿರುವ ತುಂಗಭದ್ರಾ ನದಿಗೆ ಸೇರುವ ಬೃಹತ್ ದೊಡ್ಡ ಸಾರತಿ ಹಳ್ಳಕ್ಕೆ ಈ ಸೇತುವೆಯನ್ನು ಕಟ್ಟಲಾಗಿತ್ತು। ಆದರೆ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗಿದ್ದ ಸೇತುವೆ ಕೊಚ್ಚಿ ಹೋಗಿದೆ। ಇನ್ನು ಸೇತುವೆ ನಿರ್ಮಾಣ ಮಾಡಲು ಈಗಾಗಲೇ 3-4 ಬಾರಿ ಶಾಸಕರು ಗುದ್ದಲಿ ಪೂಜೆ ಮಾಡಿ ಪಿಲ್ಲರ್ ನಿರ್ಮಿಸಲಾಗಿದೆ। ಆದರೆ ಕಾಮಗಾರಿ ಮಾತ್ರ ಮರಿಚಿಕೆಯಾಗಿದೆ। 3-4 ವರ್ಷಗಳಿಂದ ನಡೆಯುತ್ತಿರುವ ಈ ಸೇತುವೆ ಕಾಮಗಾರಿಗೆ ಕೆಲಸಗಾರರು ಸಿಗದೇ ಇರುವುದಕ್ಕೆ ತಡವಾಗುತ್ತಿದೆಯಂತೆ। ಹೊಸ ಎಂಎಲ್ಎಗಳು ಬಂದ್ರು ಅಂದ್ರೆ ಅವರು ಬರೋದು ಪೂಜೆ ಮಾಡೋದು ಬಿಡೋದು ಹೋಗೋದು ಈ ರೀತಿ ಒಂದು 3-4 ಸರಿ ಆಗಿದೆ। ಆ ರೀತಿ ಆಗದ ಬೇಕಾಗಿಲ್ಲ ಸರ್, ಆದಷ್ಟು ಬೇಗ ಈ ಸೇತುವೆ ಕೆಲಸನ ಬಗ್ಗೆ ಇರಬೇಕು। ಗಂಗನರಸಿಂದ ಚಿಕ್ಕಬಿದರೆವರೆಗೆ ರೋಡಿನ ವ್ಯವಸ್ಥೆ ಆಗಬೇಕು ಅಂತಂದ ಹೇಳಿ ರೈತರಿಗೂ ವಿದ್ಯಾರ್ಥಿಗಳಿಗೂ ಸಾರ್ವಜನಿಕರಿಗೂ ಒಂದು ಗ್ರಾಮ ಅಲ್ಲ ಸರ್, ಗಂಗನ ದೇವಟೂರು ಪಾಮೇನಹಳ್ಳಿ ಸಾರತಿ ಚಿಕ್ಕಬಿದರೆ ಓಡಾಡಕ ಎಲ್ಲ 4 ಗ್ರಾಮಗಳಿಗೆ ಅನುಕೂಲ ಆಗುತ್ತೆ। ಆದಷ್ಟು ಬೇಗ ಇದು ಮುಗಿಸಿದ್ರು ಪಾಡ ಅಂತಂದ ಹೇಳಿ ಸಾರತಿ ಚಿಕ್ಕಬಿದರೆ ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ಈ ಸೇತುವೆ ಮೂಲಕವೇ ಹೋಗಬೇಕು। ಆದರೆ ಈಗ ಸೇತುವೆ ಇಲ್ಲದೆ ಜಮೀನುಗಳಿಗೆ ತೆರಳಲು ಸಮಸ್ಯೆಯಾಗಿದೆ। ವಿದ್ಯಾರ್ಥಿಗಳಿಗೂ ತೊಂದರೆಯಾಗಿದ್ದು ದಗ್ಗುವತಿ ಹರಿಹರ ಮೂಲಕ 10 ಕಿಲೋಮೀಟರ್ ಸಂಚರಿಸಿ ತಮ್ಮ ಗ್ರಾಮವನ್ನು ಸೇರುವ ದುಸ್ಥಿತಿ ಎದುರಾಗಿದೆ। ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಈ ಎರಡು ಗ್ರಾಮದ ಮಕ್ಕಳು ಪರದಾಡಿದ್ದಾರೆ। ಎಮ್ ಎಲ್ ಎಗಳು ಸದಸ್ಯರು ಮಿನಿಸ್ಟರ್ಗಳು ಎಲ್ಲ ಬಂದು ಟೇಪ್ ಕಟ್ ಮಾಡಿ ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ। ಆದರೂ ಇದು ಕಾಮಗಾರಿ ನಡೆಯತಾ ಇಲ್ಲ। ಈಗ 2 ವರ್ಷ ಆತ ಹಿಂಗ ಆಯ್ತು, ಯಾವುದೋ ಒಂದು ಸೇತುವೆ ಅಂತಂದು ಹಾಕಿದ್ರು, ಅದು ಎಲ್ಲ ಹಳ್ಳ ಬಂದು ಎಲ್ಲ ಕೊಚ್ಚಿಕೊಂಡೋಗಿದೆ। ಹೋಗಾಕ ಬರೋಕೆ ಆಗ್ತಾ ಇಲ್ಲ, ನಾಯಿಗಳು ಸರಿ ದನ ಕರುಗಳು ಹೋಗ್ತಾನೆ, ಆ ಕಡೆಗೆ ಊಟಕ್ಕೆ ಹೋಗ್ತಾ ಇಲ್ಲ, ಮೇಯಕ್ಕೆ ಹೋಗ್ತಾ ಇಲ್ಲ, ಬರೀ ಇಲ್ಲಿಂದ ಇತ್ತಾಗ ಮೇಯ್ತಿದ್ದಾವೆ। ಯಾಕೆ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಯಾವುದೋ ಈ ಕಡೆ ತಲೆ ಆಗ್ತಾ ಇಲ್ಲ। ಸಾರತಿ ಚಿಕ್ಕಬಿದರೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದೀಗ ಮಳೆ ನೀರಿಗೆ ಕೊಚ್ಚಿ ಹೋಗಿರುವುದು ಗ್ರಾಮಸ್ಥರನ್ನು ಸಂಕಷ್ಟಕ್ಕೆ ದೂಡಿದೆ। ಕೊಂಕಣ ಸುತ್ತೆ ಮೈಲಾರಕ್ಕೆ ಬಂದಂತೆ ಈ ಭಾಗದ ಗ್ರಾಮಸ್ಥರು 10 ಕಿಲೋಮೀಟರ್ ಕ್ರಮಿಸಿ ಬರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಅದೇನೇ ಆಗಲಿ 3-4 ಬಾರಿ ಗುದ್ದಲಿ ಪೂಜೆ ಮಾಡಿರುವ ರಾಜಕೀಯ ನಾಯಕರು ಆದಷ್ಟು ಬೇಗ ಕಾಮಗಾರಿ ಮುಗಿಸಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ತಾಕೀತು ಮಾಡಿ ಗ್ರಾಮಸ್ಥರಿಗೆ ನೆರವಾಗಬೇಕಿದೆ। ಇಟಿವಿ ಭಾರತ ದಾವಣಗೆರೆ। ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ, ಇದು ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ ನಲ್ಲಿ ಲಭ್ಯ।